ನಾನು ಯಾವತ್ತೂ ಹೀರೋ ಆಗಬೇಕು ಎಂದವನವಲ್ಲ, ಏನಿದ್ದರೂ ವಿಲನ್ ಎಂದು ಬಿಜೆಪಿಯ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ನುಡಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಲನ್ ಇದ್ದರೆ ಮಾತ್ರ ಹೀರೋಗೆ ಕಿಮ್ಮತ್ತು ಇರುತ್ತೆ, ವಿಲನ್ ಇಲ್ಲದಿದ್ರೆ ಹೀರೋ ಯಾರ ಜೊತೆ ಫೈಟ್ ಮಾಡುತ್ತಾನೆ ಎಂದು ಪ್ರಶ್ನಿಸಿದ ಅವರು, ಸರ್ವ ಪಕ್ಷಗಳಿಗೂ ನಾನೇ ವಿರೋಧ ಪಕ್ಷದ ನಾಯಕ ಎಂದು ಮುಗುಳಕರು. ಈ ಹಿಂದೆ ನಟ ಅಂಬರೀಷ್ ಸಹ ವಿಲನ್ ಆಗಿದ್ದರು, ನಂತರವಷ್ಟೇ ಅವರು ಹೀರೋ ಆದರು. ಅದೇ ತರಹ ನಾನು ಆಮೇಲೆ ಹೀರೋ ಆಗಬಹುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇಂಡಿಯಾ ಮೈತ್ರಿಕೂಟದ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸಿರುವ ಕುರಿತು ಪ್ರಸ್ತಾಪಿಸಿದ ಅವರು, ಖರ್ಗೆ ಅವರು ಪ್ರಧಾನಿ ಆಗುವ ಕಾಲ ಇದಲ್ಲ, ಮೊದಲೇ ಏನಾದರೂ ಪ್ರಯತ್ನಿಸಿದರೆ ಪ್ರಧಾನಿ ಆಗಬಹುದಿತ್ತು, ಇನ್ನು ಮುಂದೆ ಏನಿದ್ದರೂ ಮೋದಿಯವರೇ ಮತ್ತೆ ಪ್ರಧಾನಿ ಆಗುತ್ತಾರೆ, ಖರ್ಗೆ ಅವರು ಏನಿದ್ದರೂ ಮತ್ತದೇ ವಿರೋಧ ಪಕ್ಷದ ನಾಯಕರಾಗಿ ಉಳಿಯಬೇಕಾಗುತ್ತದೆ ಎಂದರು. ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿ ಅವರು, ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಏನು ಹೇಳಕತ್ತಾರಲ್ಲ, ಅದು ಸತ್ಯವನ್ನು ಮಾತಾಡಕತ್ತಾರ. ಯಾಕೆಂದರೆ ಅವರು ಅವ್ರಿಗೆ ಒಂದು ರೀತಿ ಏನಾದರೂ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದ ಕೆಲವೊಂದು ರಾಜಕಾರಣಿಗಳು ಕಾಂಗ್ರೆಸ್ನಾಗ ಹೋದಾರೆ, ಕಾಂಗ್ರೆಸ್ನಾಗ ಎಲ್ಲರೂ ಭ್ರಷ್ಟರೇ ಇಲ್ಲ, ಒಳ್ಳೆಯವ್ರು ಎಲ್ಲ ಪಕ್ಷನಾಗ ಹೋದಾರೆ, ಎಲ್ಲ ಪಕ್ಷನ ಕೆಲವೊಂದು ದುಷ್ಟರು ಹೋದಾರೆ. ಹಂಗೆ ಬಸವರಾಜ ರೆಡ್ಡಿಯವರು, ರಾಯರೆಡ್ಡಿಯವರು ಮೊನ್ನೆ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ, ಬಿ ಆರ್ ಪಾಟೀಲ್ ಆಳಂದ ಅಂದರೆ ಏನಾಗಿದೆ ಅಂದರೆ, ಒಟ್ಟು ನಮ್ಮ ದೇಶ, ನಮ್ಮ ಜನ, ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ. ಇವತ್ತು ಮಂತ್ರಿಗಳು, ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದೇ ಒಂದು ಕೆಲಸ ಆಗಲ್ಲ, ಈಗ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ. ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅವ್ರಿಗೂ ಮೀರಿಬಿಟ್ಟಿದೆ. ಯಾಕಂದರೆ ಅವರ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತಂತರೂ ಅದು ದಿನ ಎದ್ದುಕೊಳ್ಳೋ ನೋಟ್ ತಿಂತೈತಿ, ಹುಲ್ಲು ತಿನ್ನೋದಿಲ್ಲ, ಅದಕ್ಕೆ ದಿನ ನೋಟೇ ಹಾಕಬೇಕು. ಅದ್ರ ಮುಂದೆ ಬಿ ಬಿ ಎಂ ಪಿ ಇದು ಬೇಕು, ನೀರಾವರಿ ಇದು ಬೇಕು, ವರ್ಗಾವಣೆ ಇದು ಬೇಕು, ನಗರಾಭಿವೃದ್ಧಿ ಇದು ಬೇಕು. ಹೀಗಾಗಿ ನೋಟ್ ತಿನ್ನುವಂಥ ಒಂದು ಎತ್ತ ಇತ್ತು ಕಾಂಗ್ರೆಸ್ನಲ್ಲಿ. ನೂರಕ್ಕೆ ನೂರು ಬಸವರಾಜ ರಾಯರೆಡ್ಡಿಯವರು, ಬಿ ಆರ್ ಪಾಟೀಲ್ ಆಳಂದವರು ಮತ್ತು ಅನೇಕ ಕಾಂಗ್ರೆಸ್ಸಿನ ಶಾಸಕರು ಏನು ಹೇಳಕತ್ತಾರಲ್ಲ, ಅದು ಸತ್ಯವನ್ನು ಮಾತಾಡಕತ್ತಾರ. ಯಾಕೆಂದರೆ ಅವರು ಅವ್ರಿಗೆ ಒಂದು ರೀತಿ ಏನಾದರೂ ಒಂದು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದ ಕೆಲವೊಂದು ರಾಜಕಾರಣಿಗಳು ಕಾಂಗ್ರೆಸ್ನಾಗ ಹೋದಾರೆ, ಕಾಂಗ್ರೆಸ್ನಾಗ ಎಲ್ಲರೂ ಭ್ರಷ್ಟರೇ ಇಲ್ಲ, ಒಳ್ಳೆಯವ್ರು ಎಲ್ಲ ಪಕ್ಷನಾಗ ಹೋದಾರೆ, ಎಲ್ಲ ಪಕ್ಷನ ಕೆಲವೊಂದು ದುಷ್ಟರು ಹೋದಾರೆ. ಹಂಗೆ ಬಸವರಾಜ ರೆಡ್ಡಿಯವರು, ರಾಯರೆಡ್ಡಿಯವರು ಮೊನ್ನೆ ವಿಧಾನಸಭೆಯಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ರು ಉತ್ತರ ಕರ್ನಾಟಕ ಬಗ್ಗೆ, ಬಿ ಆರ್ ಪಾಟೀಲ್ ಆಳಂದ ಅಂದರೆ ಏನಾಗಿದೆ ಅಂದರೆ, ಒಟ್ಟು ನಮ್ಮ ದೇಶ, ನಮ್ಮ ಜನ, ನಮ್ಮ ಅಭಿವೃದ್ಧಿ ವಿಚಾರ ಮಾಡಬೇಕು ಹೊರತು ವ್ಯಾಪಕ ಭ್ರಷ್ಟಾಚಾರ. ಇವತ್ತು ಮಂತ್ರಿಗಳು, ಯಾವ ಮಂತ್ರಿಗಳು ಕಮಿಷನ್ ಇಲ್ಲಾರ್ದೇ ಒಂದು ಕೆಲಸ ಆಗಲ್ಲ, ಈಗ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ. ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಅವ್ರಿಗೂ ಮೀರಿಬಿಟ್ಟಿದೆ. ಯಾಕಂದರೆ ಅವರ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತಂತರೂ ಅದು ದಿನ ಎದ್ದುಕೊಳ್ಳೋ ನೋಟ್ ತಿಂತೈತಿ, ಹುಲ್ಲು ತಿನ್ನೋದಿಲ್ಲ.